subscribe now and press the bell icon. Never miss an update. Hi friends, Manipal Kitchen ಗ್ರಾಹಕರಿಗೆ ಸ್ವಾಗತ. ಇವತ್ತೆ ಬಟಾಟೆ ವಾಗು ಅಂದರೆ ಒಂದು ಕೊಂಕಣಿ ಡಿಶ್ಟು ಬಟಾಟೆ ಅಂದರೆ ಆಲೂಗಡ್ಡೆ, ಅದು ಒಂದು ಸ್ಪೈಸಿ ಡಿಶ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಇವಾಗ 2 ಟೀಸ್ಪೂನು ಕೊತ್ತಂಬರಿ ಕಾಳನ್ನ ಒಂದು ಪ್ಯಾನಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಚೆನ್ನಾಗಿ ಕ್ರಿಸ್ಪಿ ಆಗಿಬಿಟ್ಟು ಗಮ್ಮಂತ ಪರಿಮಳ ಬರಬೇಕು ಅಷ್ಟೊತ್ತಂಕ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಲೋ ಫ್ಲೇಮಲ್ಲೇ. ಈಗ ಅದಕ್ಕೇನೆ 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ನಿಮಗೆ ಇಷ್ಟ ಇದ್ದರೆ ಗುಂಟೂರು ಬೇಕಾದರೆ ಒಂದು ಹಾಕೋಬೋದು, ನಾನು ಹಾಕಲ್ಲ, ನಂಗೊಂದು ಅಷ್ಟೊಂದು ಖಾರ ಬೇಕಂತಿಲ್ಲ. ಈಗ ಅದರಲ್ಲೇ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಕೈ ಆಡಿಸ್ಕೊಂಡ್ರೆ ಸಾಕು, ಬಿಸಿ ಇರುತ್ತಲ್ಲ ಅದೇ ಸಾಕಾಗುತ್ತೆ. ಇವಾಗ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು, ಮತ್ತು ಅದನ್ನು ಕೂಲ್ ಆದಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ 1/3 ಕಪ್ಪು ಇದು ಏನದು ಗ್ರೇಟೆಡ್ ಕೋಕೋನಟ್ ಅಂದರೆ ಹಸಿ ತೆಂಗಿನಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮುಚ್ಚಳ ಮುಚ್ಚಿಬಿಟ್ಟು. ಆಯ್ತಲ್ಲ, ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 4 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ನ ಲೋ ಫ್ಲೇಮಲ್ಲಿಟ್ಬಿಟ್ಟು ಅದಕ್ಕೆ ಇವಾಗ ಸಾಸಿವೆ ಹಾಕ್ಕೊಳ್ಳಿ. ಅದು ಸಿಡಿತಾ ಇರಬೇಕಾದ್ರೆ ಅದಕ್ಕೆ ಸ್ವಲ್ಪ ಕ್ಯಾಶ್ಯೂಸ್ ಕೂಡ ಹಾಕ್ಕೊಳ್ಳಿ. ನೋಡಿ, ಇವಾಗೆಲ್ಲ ಕ್ರಿಸ್ಪಿ ಆಗಿಬಿಡ್ತು. ಚೆನ್ನಾಗಿ ಕ್ಯಾಶ್ಯೂ ಹಾಕಿದ್ರಿಂದ ಅಂತೂ ತುಂಬಾ ಪರಿಮಳ ಬರ್ತಾ ಇದೆ. ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಯ್ತಲ್ಲ, ಕರ್ಬೇವಿನ ಸೊಪ್ಪು ಫ್ರೈ ಆಗಲಿ ಚೆನ್ನಾಗಿ ಅದರಲ್ಲೇ. ಈಗ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ, 2 ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ಸಾಲ್ಟ್ ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು. ಯಾಕಂದರೆ ಟೊಮೆಟೋಗೆ ಸಾಲ್ಟ್ ಹಾಕಿದರೆ ಚೆನ್ನಾಗಿ ಬೇಗ ಮಶಿಯಾಗಿ ಬಂದುಬಿಡುತ್ತೆ, ಕುಕ್ಕಾಗಿ ಬಂದುಬಿಡುತ್ತೆ. ಈಗ ಕೈ ಆಡಿಸ್ಕೊಂಡ್ರಲ್ಲ ಚೆನ್ನಾಗಿ, ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಆವಾಗ ಚೆನ್ನಾಗಿ ಎಲ್ಲ ಮಶಿಯಾಗಿ ಬಂದು ನೋಡಿ ಆಯಿಲ್ ಎಲ್ಲ ರಿಲೀಸ್ ಆಗುತ್ತೆ. ಹೌದಾ, ಇಷ್ಟು ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಆಯ್ತಲ್ಲ, ಈಗ ಅದಕ್ಕೆ 1 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ, ಹಾಗೆ 1/5 ಟೀಸ್ಪೂನು ಅರಶಿನ ಪುಡಿ, ಮತ್ತು 1 ಟೀಸ್ಪೂನು ಅಲ್ಲ 2 ಪಿಂಚು ಹಿಂಗೆ ಹಾಕ್ಬಿಟ್ಟು, ಅಯ್ಯೋ ಹಿಂಗೆ ಹಾಕಿದ್ರೆ ಏನು ಪರಿಮಳ ಬರ್ತಾ ಇದೆ. ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಕೈಯಲ್ಲೇ ಅದರಲ್ಲಿ ಸ್ಪ್ಯಾಟಿಲ್ ಅದರಿಂದ ಕೈ ಆಡಿಸ್ಕೊಳ್ಳಿ. ಈಗ ನೋಡಿ ಎಲ್ಲ ಚೆನ್ನಾಗಿ ಹರ್ಮೆಟಿಕ್ ಆಗಿ ಕಂಬೈನ್ ಆಯಿತು. ಈಗ ಅದಕ್ಕೆ ನಾವು ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಳ್ಳಿ. ಇದು ಕೊತ್ತಂಬರಿ ಕಾಳು ಚೆನ್ನಾಗಿ ನಾವು ರೋಸ್ಟ್ ಮಾಡಿ ಹಾಕಿದ್ದೀವಲ್ಲ, ಇವಾಗ ಅದು ರುಬ್ಬ ಅದಕ್ಕೆ ಹಾಕಿದಾಗ ಏನು ಚೆನ್ನಾಗಿ ಪರಿಮಳ ಬರ್ತಾ ಇದೆ, ಚೆಂದ ಪರಿಮಳ ಬರ್ತಾ ಇದೆ. ಈಗ ಆಯ್ತಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಇಷ್ಟು ಚೆನ್ನಾಗಿ ಕಲರ್ಫುಲ್ ಆಗ್ಬಿಡ್ತು ನೋಡಿ. ಈಗ ಅದಕ್ಕೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಒಂದ್ಸತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಯಾಕಂದರೆ ಇವಾಗ ಅದನ್ನು ನಾವು ಕವರ್ ಆ್ಯಂಡ್ ಕುಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಇದನ್ನು ಇದಾದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆಯ್ತಲ್ಲ ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ನೀರು ಹಾಕಿದ್ದೀವಲ್ಲ ಅದಕ್ಕೆ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಆವಾಗ ಏನಾಗುತ್ತೆ ಅಂದರೆ ಇದೆಲ್ಲ ಮಸಾಲೆ ಮತ್ತು ನಾವು ಹಾಕಿದ್ದೀವಲ್ಲ ಇದು ಅರಶಿನ ಪುಡಿ ಮತ್ತು ಮೆಣಸಿನ ಪುಡಿ ಹಿಂಗೂ ಅದೆಲ್ಲ ಚೆನ್ನಾಗಿ ಸೇರಿ ಬಂದು ಏನು ಪರಿಮಳ ಬರ್ತಾ ಇದೆ ಗೊತ್ತಾ. ಕೊತ್ತಂಬರಿ ಕಾಳದು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇವಾಗ ಡಿಶ್ ಬಾಯ್ಲ್ ಆಯಿತು, ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗ್ಬಿಡ್ತು. ಈಗ ಅದಕ್ಕೆ ನಾನು 3 ಆಲೂಗಡ್ಡೆನ ಸುಲಿದು ಬೇಯಿಸಿ ಮ್ಯಾಶ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ನೀರು ಸ್ವಲ್ಪ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು, ಯಾಕಂದರೆ ಅದು ಆಲೂಗಡ್ಡೆ ಹಾಕಿದ್ರಿಂದ ಅದ್ರಲ್ಲಿ ಸ್ಟಾರ್ಚ್ ಇದೆ ಅಲ್ವಾ, ಬೇಗ ದಪ್ಪಗಾಗಿ ಬಂದುಬಿಡತ್ತೆ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷದ ತನಕ. ಆವಾಗ ನೋಡಿ, ಇವಾಗ ಡಿಶ್ಯು ತುಂಬ ಚೆನ್ನಾಗಿ ಅರೋಮೆಟಿಕ್ ಆಯಿತು. ಆಲೂಗಡ್ಡೆನೂ ಸೇರಿಕೊಂಡು ಆ ಮಸಾಲೆ ಗಿಸಾಲೆ ಆಲೂಗಡ್ಡೆ ಸೇರ್ಕೊಂಡು ಚೆನ್ನಾಗಿ ಆಯಿತು ಈ ಡಿಶ್ಯು. ಹೌದಾ, ಕನ್ಸಿಸ್ಟೆನ್ಸಿನೂ ಅಡ್ಜಸ್ಟ್ ಆಗಿಬಿಡ್ತು. ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ. ಇದೊಂದು ಟ್ರೆಡಿಷ್ನಲ್ ಡಿಶ್ಯು ಆ್ಯಕ್ಚುಲಿ, ಇದು ಕೊತ್ತಂಬರಿ ಸೊಪ್ಪೆಲ್ಲ ಮುಂಚೆ ಹಾಕ್ತಿರ್ಲಿಲ್ಲ, ಈಗ ನಾವು ಸಿಗುತ್ತೆ ಬೇಕಾದಷ್ಟು ಮತ್ತು ಹೆಲ್ತ್ಗೆ ಒಳ್ಳೇದಲ್ವಾ, ಅದರಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಗಾರ್ನಿಷ್ ಮಾಡ್ಕೊಳ್ಳಿ. ಇದು ರೆಡಿ ಆಯ್ತು ನಿಮಗೀಗ ಬಟಾಟೆ ವಾಗು. ನಿಮಗೆ ಚಪಾತಿ ಪೂರಿ ಮತ್ತು ಅನ್ನ ಮತ್ತು ಬೇಳೆ ಜೊತೆಗೂ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನಗೆ ಸಪೋರ್ಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಬಾಯ್.